ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶ್ವೇತಾ. ನಾನು ಚಿಕ್ಕ ಚಿಕ್ಕ ಸ್ಟೋರಿಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಸ್ಟೋರಿ ಆರಿಸ್ಕೊಂಡಿದ್ದೀನಿ, ಹಾರ್ಟ್ ಟಚಿಂಗ್ ಸ್ಟೋರಿ. ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಬನ್ನಿ ಕೇಳೋಣ. ಒಬ್ಬ ಹುಡುಗ ಮತ್ತು ಹುಡುಗಿ ಇರ್ತಾರೆ. ಅವರು ಇಬ್ಬರು ತುಂಬ ಇಷ್ಟಪಡ್ತಾ ಇರ್ತಾರೆ. ಹುಡುಗ ಮುಂದಿನ 2 ವರ್ಷಗಳ ಕಾಲ ಗ್ರ್ಯಾಜುಯೇಷನ್ಗಾಗಿ ಅವನ ಎಜುಕೇಷನನ್ನು ಮುಂದುವರ್ಸೋದಕ್ಕಾಗಿ ವಿದೇಶಕ್ಕೆ ಹೋಗಲು ತೀರ್ಮಾನಿಸಿರ್ತಾನೆ. ಹೋಗುವ ಮುಂಚೆ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ. ಅವನು ಹೇಳ್ತಾನೆ, ನಿನ್ನನ್ನು ನಿನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಒಂದು ಮಾತ್ರ ನಿಜ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನೀನು ಒಪ್ಕೊಂಡ್ರೆ ನಾನು ನಿನ್ನ ಜೀವನದ ಸಂಗಾತಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿ ಒಪ್ಕೊಳ್ತಾಳೆ. ಹುಡುಗಿ ಅವರ ಫ್ಯಾಮಿಲಿಯನ್ನು ಒಪ್ಪಿಸಿ ವಿವಾಹಕ್ಕೆ ಒಪ್ಪಿಸ್ಕೊಳ್ತಾಳೆ. ಹುಡುಗ ವಿದೇಶಕ್ಕೆ ಹೋಗುವ ಮುನ್ನ ಎಂಗೇಜ್ಮೆಂಟನ್ನು ಮಾಡ್ಕೊಳ್ತಾನೆ. ಆಮೇಲೆ ವಿದೇಶಕ್ಕೆ ಹೋಗ್ತಾನೆ. 2 ವರ್ಷಗಳ ಕಾಲ ಅಲ್ಲೇ ಇರಬೇಕಾಗುತ್ತೆ. ನಂತರ ಅವ್ರೇನು ಮಾತುಕತೆ, ಮೆಸೇಜು, ಮೇಲು, ವಾಟ್ಸಪ್ಪು, ಟ್ವಿಟ್ಟರು, ಹೀಗೆ ಅದರ ಮುಖಾಂತರ ನಡೀತಾ ಇರುತ್ತೆ. ನಂತರ ಒಂದಿನ ಹುಡುಗಿ ಕೆಲಸಕ್ಕೆ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಆಗ ಕಾರ್ನಲ್ಲಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ. ಪ್ರಜ್ಞೆ ಬಂದು ನೋಡಿದಾಗ ಅವಕ್ಕೆ ಹಾಸ್ಪಿಟ್ಲಲ್ಲಿ ಇರ್ತಾಳೆ. ತನ್ನ ಪೇರೆಂಟ್ಸು ಪಕ್ಕದಲ್ಲಿ ಇರ್ತಾರೆ. ಆಮೇಲೆ ಆಕೆ ಗೊತ್ತಾಗುತ್ತೆ, ತುಂಬ ಇಂಜೂರ್ ಆಗಿದ್ದೀನಿ ನಾನು ಅಂತ. ಅಮ್ಮ ಅಳ್ತಾ ಇರ್ತಾರೆ. ಸಮಾಧಾನ ಮಾಡೋದಕ್ಕೋಸ್ಕರ ಆಕೆ ತನ್ನ ಧ್ವನಿಯನ್ನು ಎತ್ತುತ್ತಾಳೆ. ಆ ಗೊತ್ತಾಗುತ್ತೆ ತನ್ನ ಧ್ವನಿಯನ್ನು ಸಹ ಅವಳು ಕಳ್ಕೊಂಡಿದ್ದಾಳೆ ಅಂತ. ಇನ್ನು ಮುಂದೆ ಸನ್ಹೆಯ ಮುಖಾಂತರ ಮಾತಾಡಬೇಕು ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಮೆದುಳಿನಲ್ಲಿ ಆದ ಕೆಲವು ತೊಂದರೆ ಪ್ರಭಾವದಿಂದ ಧ್ವನಿ ಕಳೆದುಕೊಂಡಿದ್ದಾಳೆ ಅಂತ. ಆಗ ಹುಡುಗಿ ತುಂಬಾ ಶಾಕ್ಗೊಳಗಾಗ್ತಾಳೆ. ಮನೆಗೆ ಹೋಗ್ತಾರೆ. ಎಲ್ಲವೂ ಸಾಮಾನ್ಯವಾಗಿರುತ್ತೆ, ಒಂದನ್ನು ಹೊರತುಪಡಿಸಿ. ಅದು ಏನಂದರೆ ರಿಂಗ್ ಟೋನ್. ಫೋನ್ ರಿಂಗ್ ಆದಾಗಲೆಲ್ಲ ಮುಖದಲ್ಲಿ ಏನೋ ನೋವು ಅನುಭವಿಸ್ತಾ ಇರ್ತಾಳೆ. ಈ ವಿಷಯವನ್ನು ಹುಡುಗನ ಬಳಿ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ. ಯಾಕೆ ಅಂತಂದರೆ ಆತನನ್ನು ಈ ತೊಂದರೆಗೆ ಒಳಪಡಿಸೋದು ಬೇಡ ಅಂತ ಆಕೆ ಅಂದ್ಕೊಂಡಿರ್ತಾಳೆ. ಆ ನಂತರ ಆಕೆ ಆತನಿಗೆ ಒಂದು ಲೆಟ್ರ್ ಬರೀತಾಳೆ. ನಾನು ತುಂಬ ದಿನಗಳ ಕಾಲ ನಿನಗೋಸ್ಕರ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಕ್ಷಮಿಸಿ ಅಂತ ಹೇಳಿ ಒಂದು ಲೆಟ್ರನ್ನು ಬರೆದು ಎಂಗೇಜ್ಮೆಂಟ್ ರಿಂಗನ್ನು ಲೆಟರ್ ಜೊತೆಗೆ ಕಳಿಸ್ಕೊಡ್ತಾಳೆ, ಅಂದರೆ ಪೋಸ್ಟ್ ಮಾಡ್ತಾಳೆ. ಇದನ್ನು ಓದಿದ ಹುಡುಗ ತುಂಬ ಕಾಲ್ಸ್, ಮೆಸೇಜಸ್ ಮಾಡ್ತಾ ಇರ್ತಾನೆ, ಮೇಲಿನ ಮೇಲೆ ಮಾಡ್ತಾ ಇರ್ತಾನೆ. ಆದರೆ ಹುಡುಗಿ ಅದನ್ನು ನೋಡಿ ಒಳಗೊಳಗೆ ಕೊರಗುತ್ತಾಳೆ ಹೊರತು ಏನು ಮಾಡುವ ಸ್ಥಿತಿಯಲ್ಲಿ ಆಕೆ ಇರೋದಿಲ್ಲ. ಇದನ್ನು ನೋಡಿ ತಂದೆ ತಾಯಿ ಬೇರೆ ಊರಿಗೆ ಶಿಫ್ಟ್ ಆದರೆ ಸ್ವಲ್ಪನಾದರೂ ಆಕೆ ನೋವನ್ನು ಕಡಿಮೆ ಮಾಡ್ಕೋಬೋದು ಅಂತ ಭಾವಿಸಿ ಮನೆಯನ್ನು ಶಿಫ್ಟ್ ಮಾಡ್ತಾರೆ. ಆ ನಂತರ ಸನ್ಹೆ ಭಾಷೆಯನ್ನು ಆಕೆ ಕಲಿತು ಒಂದು ಹೊಸ ನ್ಯೂ ಲೈಫನ್ನು ಸ್ಟಾರ್ಟ್ ಮಾಡ್ತಾಳೆ. ಒಂದಿನ ತನ್ನ ಮತ್ತೊಬ್ಬ ಸ್ನೇಹಿತ ಬರ್ತಾನೆ, ನಿನ್ನ ಹುಡುಗ ವಿದೇಶದಿಂದ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಕೆ ಕೇಳ್ಕೊತಾಳೆ, ಈ ವಿಷಯವನ್ನು ಆತನ ಮುಂದೆ ಹೇಳಬೇಡ, ನಾನು ಇಲ್ಲಿದ್ದೀನಿ ಅಂತ ಕೂಡ ಹೇಳಬೇಡ ಅಂತ ಕೇಳ್ಕೊತಾಳೆ. ಆತ ಒಪ್ಕೊಂಡು ರಿಟರ್ನ್ ಆಗ್ತಾನೆ. ಆನಂತರ ಆತನ ಯಾವುದೇ ಸುಳಿವು 1 ವರ್ಷಗಳ ಕಾಲ ಬರೋದಿಲ್ಲ. ಹೀಗೆ 1 ವರ್ಷ ಕಳೆದ ನಂತರ ಒಂದು ಎನ್ವಲಪ್ ಕಾರ್ಡ್ನೊಂದಿಗೆ ಇನ್ನೊಬ್ಬ ಸ್ನೇಹಿತ ಆಕೆಯ ಮನೆ ಹತ್ರ ಬರ್ತಾನೆ. ಅದು ಒಂದು ಮದುವೆಯ ಆಮಂತ್ರಣ ಪತ್ರ ಆಗಿರುತ್ತೆ. ಹುಡುಗಿ ಅದನ್ನು ಓಪನ್ ಮಾಡ್ತಾಳೆ. ಆಕೆ
ಆಕೆ ಹೃದಯ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಹಾರ್ಟ್ ಬೀಟ್ ಹೊಡೆದಾಗ ಆಗೋಗುತ್ತೆ. ಅದು ಆತನ ಹುಡುಗಿಯ ಹುಡುಗನ ಮದುವೆಯ ಆಮಂತ್ರಣ ಪತ್ರ ಆಗಿರುತ್ತೆ. ಮತ್ತೆ ಓಪನ್ ಮಾಡ್ತಾಳೆ, ಹುಡುಗನ ಹೆಸರು ಮತ್ತು ಆಕೆಯ ಹೆಸರು ಅಲ್ಲಿರುತ್ತೆ. ಆಕ ಶಾಕ್ ಆಗ್ತಾಳೆ, ಇದೇನಿದು ಅಂತ ಇನ್ನೇನು ಕೇಳಬೇಕು, ಅವನ ಫ್ರೆಂಡನ್ನು ಕೇಳಬೇಕು ಅನ್ನೋಷ್ಟರಲ್ಲೇ ಆಕೆಯ ಹುಡುಗ ಆಕೆಯ ಕಣ್ಣು ಮುಂದೆ ನಿಂತಾನೆ, ಬರ್ತಾನೆ. ಆಗ ಆಗ ಆತ ಸನ್ಹೆ ಮಾಡಿ ಹೇಳ್ತಾನೆ, ನಾನು ಒಂದು ವರ್ಷ ನಿನ್ನಿಂದ ದೂರ ಇದ್ದದ್ದು ಈ ಸನ್ಹೆ ಭಾಷೆಯನ್ನು ಕಲಿಯೋದಕ್ಕೋಸ್ಕರ. ಆ ಹುಡುಗಿ ಕಣ್ಣಿನ ನೀರು ಹನಿಗಳು ಹಂಗೆ ಬರ್ತಾ ಇರುತ್ತೆ. ಅದನ್ನು ಒರೆಸ್ತಾ ಹೇಳ್ತಾನೆ, ಮತ್ತು ಒಂದು ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ, ನಾನು ನಮ್ಮ ಪ್ರಾಮಿಸ್ನ ಮರೆಯೋದಿಲ್ಲ ಅಂತ. ನನಗೆ ಮತ್ತೊಂದು ಅವಕಾಶ ಕೊಡು ಪ್ಲೀಸ್, ನಿನ್ನ ಧ್ವನಿ ನಾನಾಗಿರ್ತೀನಿ, ಐ ಲವ್ ಯು ಅಂತ ಹೇಳ್ತಾರೆ. ಆಗ ಹುಡುಗಿ ಒಪ್ಕೊಂಡು ಅವರ ಲೈಫನ್ನು ಮುಂದುವರೆಸ್ತಾರೆ. ಇದು ಫ್ರೆಂಡ್ಸ್ ನಮ್ಮ ಕತೆ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂತ ಅಂದರೆ ತಿಳಿಸ್ಕೊಡಿ, ನಾನು ಮಾಡ್ಕೊಳ್ತೀನಿ.